ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿದೆ. ಇದನ್ನು ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಅಲ್ಲಿ ಯಾರು ಸಾಲ ಕೊಟ್ಟರೂ ಕೈಚಾಚುವಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ಚೀನಾದಿಂದ ಎಷ್ಟು ಸಿಗುತ್ತೋ ಅಷ್ಟು ಸಾಲವನ್ನು ದೋಚಿದ್ದಾಗಿದೆ. ವಿಶ್ವ ಬ್ಯಾಂಕ್ನಿಂದ ಸಾಲ ಕೇಳಿ ಕೇಳಿ ಪಾಕಿಸ್ತಾನ ಸುಸ್ತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಬೆಲೆ ಏರಿಕೆ, ನಿರುದ್ಯೋಗ, ಭಯೋತ್ಪಾದನೆ, ಆಹಾರದ ಕೊರತೆ ಪಾಕಿಸ್ತಾನದಲ್ಲಿ ತಾಂಡವವಾಡ್ತಾ ಇದೆ. ಬೆಲೆ ಏರಿಕೆ ಎಷ್ಟರ ಮಟ್ಟಿಗಿದೆ ಅಂತಂದರೆ ಜನ ರೋಸ್ ಹೋಗಿದ್ದಾರೆ. ಏನನ್ನು ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2 ವರ್ಷದ ಹಿಂದೆ 100 ರೂಪಾಯಿ ಇದ್ದಂತಹ ವಸ್ತುವಿನ ಬೆಲೆ ಈಗ 1000 ರೂಪಾಯಿ ತಲುಪಿದೆ. ಅಷ್ಟರ ಮಟ್ಟಿಗೆ ಇನ್ಫ್ಲೇಷನ್ ಪಾಕಿಸ್ತಾನದಲ್ಲಿದೆ. ಇನ್ನು ನಿರುದ್ಯೋಗವಂತೂ ಕೇಳೋದೇ ಬೇಡ. ಯಾರ ಬಳಿಯಲ್ಲೂ ಕೂಡ ಉದ್ಯೋಗ ಇಲ್ಲ. ಯುವಕರಂತೂ ತತ್ತರಿಸಿ ಹೋಗಿದ್ದಾರೆ. ಭಯೋತ್ಪಾದನೆ ಆಗಾಗ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ತಾನು ಸಾಕಿದಂತಹ ಹಾವು ಈಗ ತನಗೆ ವಿಷ ಕಾರೋದಕ್ಕೆ ಶುರು ಮಾಡಿದೆ. ಆಹಾರದ ಸಮಸ್ಯೆಯಂತೂ ಕೇಳೋದೇ ಬೇಡ. ಪಾಕಿಸ್ತಾನದ ಜನರಿಗೆ ತಿನ್ನೋದಕ್ಕೆ ಆಹಾರ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಿತ್ರರೇ, ಈ ಬಗ್ಗೆ ನೀವು ಪ್ರತಿನಿತ್ಯ ಟಿವಿ ಮಾಧ್ಯಮಗಳಲ್ಲಿ ನೋಡುತ್ತಲೇ ಇರ್ತೀರ. ಇಂತಹ ಪರಿಸ್ಥಿತಿಯಲ್ಲೂ ಪಾಕಿಸ್ತಾನ ಕಾಶ್ಮೀರದ ಜಪ ಮಾಡ್ತಾ ಇದೆ. ತನಗೆ ಯಾವುದು ಅಗತ್ಯ ಅನ್ನೋದನ್ನು ಮರೆತಂತಹ ಪಾಕಿಸ್ತಾನ ಮತ್ತೆ ಕಾಶ್ಮೀರ ವಿಚಾರದಲ್ಲಿ ಖ್ಯಾತೆ ತೆಗೆದಿದೆ. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಅದೇ ರೀತಿಯಾಗಿ ಪಾಕಿಸ್ತಾನ ಮತ್ತೆ ಕಾಶ್ಮೀರ ವಿಚಾರದಲ್ಲಿ ಖ್ಯಾತೆ ತೆಗೆದಿದೆ. ಸದ್ಯ ವಿಶ್ವಸಂಸ್ಥೆಯ 78ನೇ ಸಾಮಾನ್ಯ ಅಧಿವೇಶನ ನಡೀತಾ ಇದೆ. ಈ ಸಾಮಾನ್ಯ ಅಧಿವೇಶನದಲ್ಲಿ ಪಾಕಿಸ್ತಾನ ಕೂಡ ಭಾಗಿಯಾಗಿತ್ತು, ಭಾರತ ಕೂಡ ಭಾಗಿಯಾಗಿತ್ತು. ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ದೇಶಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ವು. ಬೇರೆ ಬೇರೆ ದೇಶಗಳು ತಮ್ಮ ತಮ್ಮ ಇಶ್ಯೂಗಳ ಬಗ್ಗೆ ಮಾತನಾಡ್ತಾ ಇದ್ರು. ಪಾಕಿಸ್ತಾನದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ, ಪಾಕಿಸ್ತಾನಕ್ಕೆ ಏನಾಗಬೇಕು, ವಿಶ್ವ ಸಮುದಾಯದ ಸಹಾಯ ಹೇಗೆ ಬೇಕು ಅನ್ನೋದನ್ನು ಕೇಳೋದ ಬಿಟ್ಟು ಪಾಕಿಸ್ತಾನದ ಹಂಗಾಮಿ PM ಪುಂಖಾನುಪುಂಖವಾಗಿ ಭಾಷಣ ಮಾಡಿದರು. ಪಾಕಿಸ್ತಾನದ ಹಂಗಾಮಿ PM ಆಗಿರುವಂಥ ಅನ್ವರ್ ಉಲ್ ಹಕ್, ನಮಗೆ ಭಾರತದ ಜೊತೆ ಶಾಂತಿ ಬೇಕಿದೆ, ನಾವು ಭಾರತದ ಜೊತೆಗೆ ಶಾಂತಿಯಿಂದ ಇರಬೇಕು ಅಂತ ಬಯಸ್ತಾ ಇದ್ದೀವಿ, ಆದರೆ ಉಭಯ ದೇಶಗಳ ನಡುವೆ ಶಾಂತಿ ಸ್ಥಾಪನೆ ಆಗಬೇಕು ಅಂತಂದರೆ ಅದಕ್ಕೆ ಕಾಶ್ಮೀರ ಕೀಲಿ ಕೈಯಾಗಿದೆ, ಬೀಗದ ಕೈ ಇದ್ದಂತೆ ಕಾಶ್ಮೀರ ಅಂತ ಹೇಳಿಕೆ ಕೊಟ್ಟರು. ಅಂದರೆ ಕಾಶ್ಮೀರ ವಿಚಾರದಲ್ಲಿ ಭಾರತ ತಣ್ಣಗಾಗಬೇಕು, ಕಾಶ್ಮೀರದ ವಿಚಾರವಾಗಿ ಭಾರತ ಯಾವ ರೀತಿಯಲ್ಲೂ ಮಾತನಾಡಬಾರ್ದು ಅನ್ನುವ ಅರ್ಥದಲ್ಲಿ ಪಾಕಿಸ್ತಾನದ ಹಂಗಾಮಿ PM ಮಾತನಾಡಿದ್ರು. ಅದು ಎಲ್ಲಿ? ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ. ಮಿತ್ರರೇ, ಪಾಕಿಸ್ತಾನದ ಸಮಸ್ಯೆಯ ಬಗ್ಗೆ ಅವರು ಹೇಳ್ಕೊಳ್ಳೋದಾದರೆ 2 ದಿನ ಸಾಕಾಗೋದಿಲ್ಲ. ಅದು ಯಾವುದರ ಬಗ್ಗೆಯೂ ಕೂಡ ಪಾಕಿಸ್ತಾನ ತುಟಿ ಬಿಚ್ಚೋದಿಲ್ಲ. ಬದಲಾಗಿ ಈ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕಾಶ್ಮೀರ ವಿಚಾರವನ್ನು ಪದೇ ಪದೇ ಪ್ರಸ್ತಾಪಿಸುತ್ತೆ. ಭಾರತವೂ ಕೂಡ ಇದನ್ನು ಕೇಳಿಸ್ಕೊಂಡಿತ್ತು, ತನ್ನ ಸರದಿ ಬಂದಾಗ ಸರಿಯಾಗಿ ಚಾಟಿ ಬೀಸಿದೆ. ಇವತ್ತು ನಾನು ಈ ವಿಚಾರವನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸೋದಕ್ಕೆ ಕಾರಣ ಇರೋದೇ ಇಲ್ಲಿ. ಭಾರತ ಪ್ರತಿ ಬಾರಿಯ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲೂ ಪಾಕಿಸ್ತಾನಕ್ಕೆ ಸರಿಯಾಗಿ ತಪರಾಕಿ ಕೊಡುತ್ತೆ. ಅದರಲ್ಲೇನು ಹೊಸ ವಿಚಾರ ಇಲ್ಲ. ಯಾಕೆ ಅಂತಂದರೆ ಕಾಶ್ಮೀರ ವಿಚಾರವನ್ನು ಅಲ್ಲಿ ಪ್ರಸ್ತಾಪಿಸುತ್ತೆ ಪಾಕಿಸ್ತಾನ, ಅದಕ್ಕೆ ಪ್ರತಿಯಾಗಿ ಭಾರತ ತಕ್ಕ ಉತ್ತರವನ್ನು ಕೊಡುತ್ತೆ. ಈ ಹಿಂದಿನ ಅಧಿವೇಶನದಲ್ಲೂ ಕೂಡ ಬಿಲಾವಲ್ ಭುಟ್ಟೋ ಅಲ್ಲಿಗೆ ಹೋಗಿದ್ರು, ಅಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ರು, ಅದಕ್ಕೆ ಭಾರತ ಸರಿಯಾಗಿ ತಿರುಗೇಟು ಕೊಟ್ಟಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆಯೇ ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ಮಾತನಾಡಿದ್ದ ಬಿಲಾವಲ್ ಭುಟ್ಟೋ, ಅದಕ್ಕೆ ಭಾರತ ಸರಿಯಾಗಿ ತಿರುಗೇಟನ್ನು ಕೊಟ್ಟಿತ್ತು. ಈ ಬಾರಿ ಪಾಕಿಸ್ತಾನದ ಹಂಗಾಮಿ PM ಅಲ್ಲಿ ಹೋಗಿದ್ರು, ಅಲ್ಲಿ ಕಾಶ್ಮೀರ ವಿಚಾರವನ್ನು ಮತ್ತೆ ಪ್ರಸ್ತಾಪಿಸಿದರು. ಭಾರತ ಈ ಬಾರಿ ಸ್ವಲ್ಪ ಅಗ್ರೆಸಿವ್ ಆದಂತೆ ಕಾಣ್ತಾ ಇದೆ. ಇಷ್ಟು ದಿನ ಏನು ಅವರಿಗೆ ಉತ್ತರ ಕೊಟ್ಟುಕೊಂಡು ಭಾರತವೂ ಕೂಡ ಸುಮ್ಮನೆ ಇತ್ತು, ಇವತ್ತಲ್ಲ ನಾಳೆ ಸರಿ ಹೋಗಬಹುದು ಅಂತ. ಆದರೆ ಇದು ಸರಿ ಹೋಗುವ ಲಕ್ಷಣ ಕಾಣ್ತಾ ಇಲ್ಲ. ಭಾರತ ಹೀಗಾಗಿ ತುಂಬ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಿದೆ. ಮಿತ್ರರೇ, ಈ ಬಗ್ಗೆ ಈಗ ಎಲ್ಲ ಕಡೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಅದೇನು ಅಂತ ಹೇಳ್ತೀನಿ ಕೇಳಿ. ಪಾಕಿಸ್ತಾನ ಪದೇ ಪದೇ ಸುತ್ತಿ ಬಳಸಿ ಕಾಶ್ಮೀರ ವಿಚಾರ ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರವಾಗಿ ಸಿಟ್ಟಾಗಿದೆ. ವಿಶ್ವಸಂಸ್ಥೆಯ 78ನೇ ಸಾಮಾನ್ಯ ಅಧಿವೇಶನದಲ್ಲಿ ತನ್ನ ಸರದಿ ಬಂದಂತಹ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೀಗೆ ಹೇಳಿದೆ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಆದರೆ ಪಾಕಿಸ್ತಾನ ಏನು ಮಾಡ್ತಿದೆ ಅಂತಂದರೆ ಭಾರತದ ವಿರುದ್ಧ ಮಾಹಿತಿಯನ್ನು ಹಂಚಲು ಅಂತಾರಾಷ್ಟ್ರೀಯ ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಅಂದರೆ ವಿಶ್ವಸಂಸ್ಥೆಯ ಇಷ್ಟೊಳ್ಳೆ ವೇದಿಕೆಯನ್ನು ಅವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅದನ್ನು ಅವರು ಬೇರೆ ರೀತಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬಹುದಿತ್ತು. ಆದರೆ ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪಿಸಿ ಪದೇ ಪದೇ ಈ ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಇದನ್ನು ಇಡೀ ವಿಶ್ವ ಸಮುದಾಯ ಗಮನಿಸಬೇಕು ಅಂತ ಭಾರತ ಹೇಳ್ತು. ಕಾಶ್ಮೀರ ವಿಚಾರ ಪ್ರಸ್ತಾಪಿಸಲು ಪಾಕ್ಗೆ ಯಾವುದೇ ರೀತಿಯಲ್ಲೂ ಕೂಡ ಹಕ್ಕಿಲ್ಲ. ಯಾಕೆ ಅಂತಂದರೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪಿಸಬೇಕು ಅಂತಾದರೆ ಪಾಕಿಸ್ತಾನ 3 ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕು. ಇದನ್ನು ಯಾರು ಹೇಳಿದ್ದು? ಭಾರತ ಹೇಳಿದ್ದು. ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ಟಿದ್ದು. ಆ 3 ಅಂಶಗಳೇನು ಅಂತಂದರೆ, ಗಡಿ ಆಚೆಗಿನ ಭಯೋತ್ಪಾದನೆಯನ್ನು ತಕ್ಷಣ ನಿಲ್ಲಿಸಬೇಕು, ಅದಕ್ಕೆ ಕುಮ್ಮಕ್ಕು ಕೊಡಬಾರ್ದು. ಮಿತ್ರರೇ, ಪಾಕಿಸ್ತಾನ ವಿಪರೀತವಾಗಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇದೆ.
ತಾನೇ ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತನ್ನು ಕೊಡ್ತಾ ಇದೆ, ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರವನ್ನು ಒದಗಿಸ್ತಾ ಇದೆ, ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡ್ತಾ ಇದೆ, ಅವರು ಬದುಕೋದಕ್ಕೆ ಏನು ಬೇಕೋ ಎಲ್ಲವುದನ್ನು ಮಾಡ್ತಾ ಇದೆ. ನಾನು ಇತ್ತೀಚೆಗೆ ಕಾಶ್ಮೀರದ ಕುರಿತಾಗಿ ಒಂದು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೆ, ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಸ್ವರೂಪವೇ ಬದಲಾಗಿದೆ ಅಂತ. ಇದನ್ನು ನಮ್ಮ ಸೇನೆ ಕೂಡ ಹೇಳಿತ್ತು. ಈ ಹಿಂದೆ ಅವರೇನು ಸ್ಟ್ರಾಟಜಿಗಳನ್ನು ಮಾಡಿಕೊಳ್ತಾ ಇದ್ರು, ಆ ಸ್ಟ್ರಾಟಜಿಯನ್ನು ಪಾಕಿಸ್ತಾನ ಈಗ ಬದಲಾಯಿಸಿದೆ. ಭಯೋತ್ಪಾದಕರಿಗೆ ಪಾಕಿಸ್ತಾನದಿಂದಲೇ ಒಣಾಹಾರ ಪೂರೈಕೆ ಆಗುತ್ತೆ, ಅವರನ್ನು ಗುಹೆಗಳಲ್ಲಿ ಇರಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ಅದಕ್ಕೆ ಭಾರತ ವಿಶ್ವಸಂಸ್ಥೆಯಲ್ಲಿ ಏನು ಹೇಳಿತು ಅಂತಂದರೆ, ಮೊದಲು ನೀವು ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ನಿಲ್ಲಿಸಿ, ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಿದ್ದನ್ನು ತಕ್ಷಣ ರದ್ದುಪಡಿಸಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನೆಲದಲ್ಲಿ ಭಯೋತ್ಪಾದಕರಿಗೆ ಅವಕಾಶವನ್ನು ಕೊಡಬೇಡಿ, ಇದನ್ನು ಭಾರತ ಹೇಳಿತು. ಮಿತ್ರರೇ, ಭಾರತ ಇದನ್ನು ಹಿಂದಿನಿಂದಲೂ ಹೇಳ್ತಾ ಇದೆ, ಇದರಲ್ಲಿ ಹೊಸ ವಿಚಾರ ಏನೂ ಇಲ್ಲ. ಇಡೀ ವಿಶ್ವಕ್ಕೆ ಗೊತ್ತು, ಪಾಕಿಸ್ತಾನ ಭಯೋತ್ಪಾದಕರಿಗೆ ಅವಕಾಶವನ್ನು ಕೊಡ್ತಾ ಇದೆ, ಅವರನ್ನು ಬೆಂಬಲಿಸ್ತಾ ಇದೆ, ಪೋಷಿಸ್ತಾ ಇದೆ, ಭಾರತದ ವಿರುದ್ಧ ಚೂ ಬಿಡ್ತಾ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಇದನ್ನು ಭಾರತ ವಿರೋಧಿಸೋದು ಹೊಸ ವಿಚಾರ ಏನಲ್ಲ. ಆದರೆ ಭಾರತ ಇದೇ ಮೊಟ್ಟ ಮೊದಲ ಬಾರಿಗೆ ಮತ್ತೊಂದು ವಿಚಾರವನ್ನು ಪ್ರಸ್ತಾಪಿಸಿದೆ. ಅದು ನೇರಾನೇರವಾಗಿ ಪಾಕಿಸ್ತಾನಕ್ಕೆ ಹೇಳಿರುವಂಥದ್ದು. ಅದೇನಂತಂದರೆ, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಅಲ್ಲಿ ಬಲವಂತವಾಗಿ ಮತ್ತು ಅತಿಕ್ರಮವಾಗಿ ನೀವು ಪ್ರವೇಶವನ್ನು ಪಡೆದಿದ್ದೀರಿ. ಅಂದರೆ POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ ಏನಿದೆ, ಇಲ್ಲಿ ಅಕ್ರಮವಾಗಿ ನೀವು ನೆಲೆಸಿದ್ದೀರಿ, ಈ ತಕ್ಷಣವೇ ಈ ಜಾಗವನ್ನು ಬಿಟ್ಟು ತೊಲಗಿ. ಇದನ್ನು ಭಾರತ ಮೊಟ್ಟ ಮೊದಲ ಬಾರಿಗೆ ವಿಶ್ವಸಂಸ್ಥೆಯಲ್ಲಿ ಹೇಳಿದೆ. ಇಷ್ಟು ದಿನ ಭಾರತ ಏನಂತ ಪ್ರತಿಪಾದಿಸ್ತಾ ಇತ್ತು, ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು POK ಪ್ರಾಂತ್ಯ ಏನಿದೆ ಇದು ಭಾರತಕ್ಕೆ ಸೇರಬೇಕು. ಈ ಹಿಂದಿನಿಂದಲೂ ಕೂಡ ಭಾರತ ಇದನ್ನೇ ಪ್ರತಿಪಾದಿಸಿಕೊಂಡು ಬಂದಿದೆ. ಇದು ಭಾರತಕ್ಕೆ ಸೇರಬೇಕಾದಂತಹ ಜಾಗ, ಪಾಕಿಸ್ತಾನ ಆಕ್ರಮಿಸಿಕೊಂಡು ಕೂತಿದೆ ಅಂತ ಭಾರತ ಹೇಳ್ತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರದಿಂದ ನೀವು ಬಿಟ್ಟು ತೊಲಗಿ, ಆ ಜಾಗದಲ್ಲಿ ಈ ಕ್ಷಣದಿಂದಲೇ ನೀವು ಇರಕೂಡುದು, ಹೀಗಂತ ಭಾರತ ಹೇಳಿದೆ. ಮಿತ್ರರೇ, ಇದು ತುಂಬ ಅಗ್ರೆಸಿವ್ ಆದಂತಹ ಸ್ಟೇಟ್ಮೆಂಟ್. ಇನ್ನು ತನ್ನ ನೆಲದಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದಾಳಿಯನ್ನು ಈ ತಕ್ಷಣ ನಿಲ್ಲಿಸಬೇಕು ಅಂತ ಭಾರತ ಹೇಳಿದೆ. ಪಾಕಿಸ್ತಾನಕ್ಕೆ ಇದು ತಾಕೀತು ಮಾಡಿರುವಂತಹದ್ದು. ಯಾಕೆ ಅಂತಂದರೆ, ಮುಖ್ಯವಾಗಿ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು, ಬೌದ್ಧರು ಮತ್ತು ಸಿಖ್ಖರ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಅಲ್ಲಿ ಅವರು ಬದುಕುವ ಹಕ್ಕನ್ನೇ ಕಸಿದುಕೊಳ್ಳಲಾಗಿದೆ. ಇವತ್ತು ಹಿಂದೂಗಳಾಗಿ ಪಾಕಿಸ್ತಾನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಸಿಖ್ಖರಿಗೂ ಕೂಡ ಇದೇ ಪರಿಸ್ಥಿತಿ ಇದೆ. ಹೀಗಾಗಿ ಅಲ್ಪಸಂಖ್ಯಾತರ ಧಾರ್ಮಿಕ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಕ್ಷಣ ತಡಿಬೇಕು, ಪಾಕಿಸ್ತಾನ ಇತ್ತ ಗಮನ ಹರಿಸಬೇಕು. ಅದನ್ನು ಬಿಟ್ಟು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ದೂರೋದಾಗಲಿ, ಭಾರತದ ವಿರುದ್ಧ ಪ್ರಚಾರ ಮಾಡೋದಾಗಲಿ ಪಾಕಿಸ್ತಾನ ಈ ತಕ್ಷಣ ನಿಲ್ಲಿಸಬೇಕು ಅಂತ ಭಾರತ ಎಚ್ಚರಿಸಿದೆ. ವಿಶ್ವಸಂಸ್ಥೆಯ ಭಾರತದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಪೇತಲ್ ಗೆಹ್ಲೋಟ್ ಅವರು ಪಾಕಿಸ್ತಾನಕ್ಕೆ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತುಂಬ ಅಗ್ರೆಸಿವ್ ಆಗಿ ಮಾತನಾಡಿದ್ರು. ಅವರ ಮಾತುಗಳು ಈಗ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಭಾರತ ಇದೇ ರೀತಿಯ ತಿರುಗೇಟು ಕೊಟ್ಟಿರುತ್ತೆ. ಆದರೆ ಈ ಬಾರಿಯ ವಿಶೇಷ ಏನು ಅಂತಂದರೆ, ಕಾಶ್ಮೀರದಿಂದ ಪಾಕಿಸ್ತಾನ ಬಿಟ್ಟು ತೊಲಗಬೇಕು, ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಮೊದಲ ಬಾರಿಗೆ ಎಚ್ಚರಿಕೆಯನ್ನು ರವಾನಿಸಿದೆ. ಈ ಹೇಳಿಕೆ ಈಗ ತೀರಾ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕೆ ಭಾರತದ ಹೇಳಿಕೆ ಅಷ್ಟ್ಯಾಕೆ ಮಹತ್ವವನ್ನು ಪಡೆದುಕೊಳ್ಬೇಕು ಅಂತ ನಿಮಗೊಂದು ಪ್ರಶ್ನೆ ಬರುತ್ತೆ. ಇತ್ತೀಚೆಗೆ ಮಿತ್ರರೇ, ಜನರಲ್ VK ಸಿಂಗ್, ಭಾರತದ ಸೇನೆಯ ಮಾಜಿ ಮುಖ್ಯಸ್ಥರು ಕೂಡ ಹೌದು, ಹಾಗೆ ಕೇಂದ್ರ ಸಚಿವರು ಕೂಡ ಹೌದು, ಇವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದರು. ಏನಂತ, POK ಶೀಘ್ರದಲ್ಲೇ ಭಾರತದ ಭಾಗ ಆಗುತ್ತೆ ಅಂತ ಹೇಳಿದರು. ಈ ಹೇಳಿಕೆ ಎಲ್ಲರಲ್ಲೂ ಕೂಡ ಅಚ್ಚರಿ ಹುಟ್ಟಿಸಿತ್ತು. ಯಾಕೆ ಅಂತಂದರೆ, ಅವರೊಬ್ಬರು ನಿವೃತ್ತ ಸೇನಾನಿಯಾಗಿ ಹೇಳಿಕೆ ಕೊಟ್ಟಿದ್ರೆ, ಸೇನೆ ದೇಶಾಭಿಮಾನದಿಂದ ಹೇಳಿಕೆ ಕೊಟ್ಟಿದೆ, ಒಬ್ಬರು ಸೇನಾಧಿಕಾರಿಯಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಎಲ್ಲರೂ ಕೂಡ ಅಂದುಕೊಳ್ಳಬಹುದಿತ್ತು. ಆದರೆ ಅವರೀಗ ಭಾರತ ಸರ್ಕಾರದ ಭಾಗ, ಕೇಂದ್ರದ ಪ್ರಭಾವಿ ಸಚಿವರು. ಇಂತಹ ಸಚಿವರು POK ನಮ್ಮ ಭಾಗ ಆಗುತ್ತೆ, ಸೇರಿಸ್ಕೊಳ್ತೀವಿ ನಾವು ಅಂತ ಹೇಳಿಕೆ ಕೊಟ್ಟಿದ್ರು. ಇದು ಸಂಚಲನವನ್ನು ಸೃಷ್ಟಿಸಿತ್ತು. ಇದರ ಬೆನ್ನಲ್ಲೇ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ರವಾನಿಸಿದೆ, ನೀವು POKಯಿಂದ ಜಾಗ ಖಾಲಿ ಮಾಡಿ ಅಂತ. ಮಿತ್ರರೇ, POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಬೆಳವಣಿಗೆಗಳು ಕೂಡ ಪಾಕಿಸ್ತಾನಕ್ಕೆ ವಿರುದ್ಧವಾಗೇ ಇದೆ. ನಾನು ಹಿಂದೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ, ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನದಲ್ಲಿ ಪ್ರತಿಭಟನೆ ತೀವ್ರಗೊಳ್ತಾ ಇದೆ, ಅಲ್ಲಿ ಶಿಯಾ ಮತ್ತು ಸುನ್ನಿಗಳ ನಡುವಿನ ಹೋರಾಟ ಜಾಸ್ತಿ ಆಗ್ತಾ ಇದೆ. ಶಿಯಾ ಧರ್ಮಗುರುವಾದಂಥ ಆಗಾ ಬಕೀರ್ ಅಲ್ ಹುಸೇನಿ ಬಂಧನ ಆಗಿದೆ. ಈ ಆಗಾ ಬಕೀರ್ ಅಲ್ ಹುಸೇನಿಗೆ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರು ಪಾಕಿಸ್ತಾನಕ್ಕೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು, ನೀವು ಆಗಾ ಬಕೀರ್ ಅಲ್ ಹುಸೇನಿಯನ್ನು ಬಿಡುಗಡೆ ಮಾಡಬೇಕು, ಅವರ ವಿರುದ್ಧ ದಾಖಲಾಗಿರುವಂತಹ ಧರ್ಮ ನಿಂದನೆ ಕೇಸನ್ನು ಹಿಂಪಡಿಬೇಕು, ಜೊತೆಗೆ ಇಲ್ಲಿ ಶಿಯಾ ಮುಸ್ಲಿಮರಿಗೆ ಬೇಕಾದಂತಹ ವಾತಾವರಣವನ್ನು ನಿರ್ಮಿಸಬೇಕು, ಇಲ್ಲದಿದ್ದರೆ ನಾವು ಭಾರತದ ಕಡೆಗೆ ಹೊರಡ್ತೀವಿ, ಭಾರತದ ಗೇಟನ್ನು ಓಪನ್ ಮಾಡಿ ನಮಗೆ, ನಾವು ಭಾರತವನ್ನು ಜಾಯಿನ್ ಆಗ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಗಿಲ್ಗಿಟ್ ಬಾಲ್ಟಿಸ್ತಾನದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಷ್ಟೊಂದು ದೊಡ್ಡ ಪ್ರತಿಭಟನೆ ನಡೆದಿತ್ತು. ಆದರೆ ಪಾಕಿಸ್ತಾನ ಇದನ್ನು ಬಲವಂತವಾಗಿ ಹತ್ತಿಕ್ಕುವಂತಹ ಪ್ರಯತ್ನ ಮಾಡಿತ್ತು. ಆ
ಆ ಪ್ರತಿಭಟನೆಯ ವಿಚಾರ ಹೊರಬರದಂತೆ ನೋಡಿಕೊಂಡಿತ್ತು. ಅಲ್ಲಿ ಇಂಟರ್ನೆಟ್ ಸೇವೆಯನ್ನು ಬಂದ್ ಮಾಡಲಾಗಿತ್ತು, ಸೇನೆಯನ್ನು ನಿಯೋಜಿಸಲಾಗಿತ್ತು, ಬಲವಂತವಾಗಿ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸವನ್ನು ಪಾಕಿಸ್ತಾನ ಮಾಡಿತ್ತು. ಇದರ ನಡುವೆ ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು ಪಿಒಕೆ ವಿಚಾರವಾಗಿ ಭಾರತ ತುಂಬ ಅಗ್ರೆಸಿವ್ ಆದಂತೆ ಕಂಡು ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ರವಾನಿಸಿದೆ. ಮಿತ್ರರೇ, ಇದಿಷ್ಟು. ವಿಶ್ವಸಂಸ್ಥೆಯ 78ನೇ ಸಾಮಾನ್ಯ ಅಧಿವೇಶನದಲ್ಲಿ ಕಾಶ್ಮೀರ ವಿಚಾರವನ್ನು ಪಾಕಿಸ್ತಾನದ ಪ್ರಧಾನಿ ಪ್ರಸ್ತಾಪಿಸಿದ್ದು, ಅದಕ್ಕೆ ಭಾರತ ತಿರುಗೇಟು ನೀಡಿದ್ದು, ಇದೆಲ್ಲದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.